ಮುಂಜಾನೆ ಇಂದ ಭಾರಿ ಸದ್ದು ಮಾಡುತ್ತಾ ಇರೋದು ಜಮೀರ್ ಅಹಮದ್ ಖಾನ್ ಅವರ ಮನೆ ಹಾಗೇನೆ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತ ವಿಚಾರ ಜಮೀರ್ ಅಹಮದ್ ಖಾನ್ ಅವರ ಮಹಾಕೋಟೆಗೆ ಇವತ್ತು ಇಡಿ ಲಗ್ಗೆ ಹಾಕಿದೆ ದೆಹಲಿಯಿಂದ ಬಂದಂತ ಅಧಿಕಾರಿಗಳು ಖಾನ್ ಖಾನ್ದಾನ್ಗಳ ನಿದ್ದೆಯನ್ನ ಗೆಡಿಸಿದ್ದಾರೆ ಹಾಗಾದ್ರೆ ಜಮೀನ್ರಿಗೆ ಈಗ ಹವಾಲಾ ನಂಟಿದ್ಯಾ ತೆರಿಗೆ ವಂಚಿಸಿದ್ರ ನಕಲಿ ಲೆಕ್ಕ ಕೊಟ್ಟು ಜಮೀರ್ ತಮಗೆ ತಾವೇ ಹಳ್ಳ ತೊಡ್ಕೊಂಡ್ರ ಎಲ್ಲ ಇಂಚಿಂಚು ಮಾಹಿತಿ ನಾವು ಕೊಡ್ತೀವಿ ನೋಡಿ मुंजाने 5:45 जमीर अरमनेगे ईडी लगे आजान सद्दु केलो मुदले जमीर गे शाक जमीर अहमद खान आगस्ट 1 भर्जरियागी हुट्टु हब्ब आचरिसिकोंडिद्रु कोट्यांतर रूपाय व्यवहार राजकीय संसारद जंजाटगळ मध्ये रात्रियिंद नेम्मदियागी निद्दे माडुत्तिद्रु बेळगे मसीदियल्लि अजान शब्द किविगे बीळ्तिदंते जमीर अहमद कण्बिट्रु आदरे अजानगू मोदले जारी निर्देशनालय अधिकारी मने बागिलु बडीतिद्रु यारदु अंत एद्दु होरगे बंदु नोडिद्रे मने मुंदे पोलीसरु सीआरपीएफ भद्रता सिब्बंदी गन हिडकोंडु कायतिद्रु याके बंदिद्दारे अंत केळोदरोळगे नावु जारी निर्देशनालय अधिकारी देहलियिंद बंदिद्दीवि निम्म मने शोध माडबेकु अंत सीधा मनेयोळगे एंट्री कोट्रु इडी अधिकारी अंतिदंते जमीर ओंदु क्षण अवक्कागि होद्रु अंदे जमीर अवर ऐषारामी अरमने बेंगलूरी कंटोनमेंट हत्तिरा बंबू बजार जगह अड़ी साइटिगे कोटी बेले एरिया बरोबरी एरडु एकरे जगह मालिक जमीर अहमद इदे जगदल अरमने मने कट्टिद्रु मने नोड़वरे अब्बा खर्चागिरबहुदु अंत लेक्क हाक्तिदागा अंदाजु 80 कोटियन्नु लेक्क सिक्तु ಮನೆಯ ಒಂದೊಂದು ಬಾಗಿಲನ್ನ ಚಿನ್ನ ಬೆಳ್ಳಿ ವಜ್ರದಿಂದಲೇ ಮಾಡಿಸಿದ್ರು ಅನ್ನೋ ಹಾಗೆ ಫಳಫಳ ಅಂತ ಹೊಳಿತಿತ್ತು ಇದೇ ಅರಮನೆಯಲ್ಲಿ ಜಮೀರ್ ಮಗಳ ಮದುವೆಯನ್ನು ಅದ್ಧೂರಿಯಾಗಿ ನೆರವೇರಿಸಿದ್ರು ಅಂದಾಜಿನ ಪ್ರಕಾರ ಮಗಳ ಮದುವೆಗೆ ಬರೋಪರಿ 25 ಕೋಟಿ ವರೆಗೆ ಜಮೀರ್ ಖರ್ಚು ಮಾಡಿದ್ರು ಆದರೆ ಜಮೀರ್ಗೆ ಇಷ್ಟೆಲ್ಲ ಆಸ್ತಿ ಹೇಗೆ ಬಂತು ಅನ್ನೋದರ ಮೂಲವನ್ನ ಕೆದಕಿದ ಜಾರಿ ನಿರ್ದೇಶನಾಲಯ ಟೀಮ್ ಒಂದಷ್ಟು ದಾಖಲೆ ಸಮೇತ ಇವತ್ತು ಇದೇ ಜಮೀರ್ ಅರಮನೆಗೆ ಲಗೇಟ್ರು ಮೊದಲು ಇಡಿ ಅಧಿಕಾರಿಗಳು ಮನೆಗೆ ಬರ್ತಿದಂತೆ ಜಮೀರ್ ಅಹಮದ್ ಮತ್ತು ಮನೆಯವರ ಮೊಬೈಲ್ ಗಳನ್ನೆಲ್ಲ ವಶಕ್ಕೆ ಪಡೆದ್ರು ಒಬ್ಬೊಬ್ಬರನ್ನೇ ಕೂರಿಸಿಕೊಂಡು ಆಸ್ತಿ ಪಾಸ್ತಿಯ ಲೆಕ್ಕ ಕೇಳಿದ್ರು ಪ್ರಶ್ನೆಗಳ ಸುರಿಮಣೆಗಳನ್ನೇ ಹಾಕಿದ್ರು ಜಮೀರ್ ಭದ್ರಕೋಟೆಗಳಲ್ಲೆಲ್ಲ ಇಡಿ ಶೋಧ ಬೆಳ್ಳಂಬೆಳಗ್ಗೆ ಬರಿ ಜಮೀರ್ ಖಾನ್ ಅವರ ಅರಮನೆಗಷ್ಟೇ ಇಡಿ ಅಧಿಕಾರಿಗಳು ಲಗ್ಗೆ ಹಾಕಿರಲಿಲ್ಲ ಜಮೀರ್ಗೆ ಸಂಬಂಧಿಸಿದ 10 12 ಕಡೆ ಇಡಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಿದ್ರು ಇಡಿ ದಾಳಿ 1 ಐಷಾರಾಮಿ ಮನೆ ಬಂಬೂ ಬಜಾರ್ ಇಡಿ ದಾಳಿ 2 ನ್ಯಾಷನಲ್ ಟ್ರಾವೆಲ್ಸ್ ಕಚೇರಿ ಕಲಾಸಿಪಾಳ್ಯ ಇಡಿ ದಾಳಿ 3 ಐಷಾರಾಮಿ ಗೆಸ್ಟ್ ಹೌಸ್ ಸಂಜಯ್ ನಗರ ಇಡಿ ದಾಳಿ 4 ಜಮೀರ್ ಪುತ್ರಿ ನಿವಾಸ ಸಂಜಯ್ ನಗರ ಇಡಿ ದಾಳಿ 5 ಐಷಾರಾಮಿ ಫ್ಲಾಟ್ ಯುಬಿ ಸಿಟಿ ಕಬ್ಬನ್ ಪಾರ್ಕ್ ಇಡಿ ದಾಳಿ 6 ಜಮೀರ್ ಹಳೆ ನಿವಾಸ ವಸಂತ ನಗರ ಇಡಿ ದಾಳಿ 7 ಜಮೀರ್ ಆಪ್ತನ ಮನೆ ಸದಾಶಿವ ನಗರ ಇಡಿ ದಾಳಿ 8 जमीर पीए मने सदाशिव नगर इडी दाळी 9 व्यवहारिक कट्टड शिवाजी नगर इष्टु कडे जमीर अवर आस्तिपास्य लेक्कवन्न नया पैसानू बिडदे इडी अधिकारी शोध माडिदरु इडी अधिकारी परिशीलने वेळे जमीर अवर आस्ति मौल्यवन्न ताळे हाकिरुव अधिकारी ओंदु क्षण अवक्कागि होदरु इदक्के कारण जमीर व्यवहारगळु जमीर ओट्टु आस्ति मौल्य अंदाजु 100 कोटि रूपाय 218 चुनावणे वेळे कोट्ट लेक्क 44.35 कोटि जमीर बळि इरुव ऐषारामी कारुगळु 3क्कू हेच्चु 2018 रल्लि आयोगक्के कोट्ट लेक्क ओंदु मर्सिडिस कारु जमीर तोरिसिरुव ओट्टु साल 22.79 कोटि जमीर आस्तिगू सालक्कू व्यत्यास 50 कोटि बेंगळूरल्लि 3 ऐषारामी मने फ्लाट गेस्ट हौस् बेंगळूरिन हलवेडे 16 एकरे जमीन पत्रगळु जमीर कुटुंबस्थरु आप्तर हेसरल्लि जमीनु खाते हासनदल्लि 10 कोटिगू हेच्चु बेलेय कृषियेतर जमीनु 2019-20 रल्लि श्रीलंकादल्लि 2 क्यासिनोगळल्लि पालुदारिके चिन्न बेळ्ळि लक्षांतर मौल्यद अलंकारिक वस्तु खरीदि इष्टु सद्यक्के इडी अधिकारिगळु पत्ते हच्चिद्दारे
ಎಲ್ಲವನ್ನ ಅಳೆದು ತೂಗಿ ಲೆಕ್ಕ ಹಾಕಿದ ಮೇಲೆ ಜಮೀರ್ ಅಹ್ಮದ್ ಅವರ ಅಸಲಿ ಆಸ್ತಿ ಲೆಕ್ಕ ನಕಲಿ ಆಸ್ತಿ ಲೆಕ್ಕ ಎಷ್ಟು ತೆರಿಗೆ ವಂಚನೆ ಆಗಿದೆ ಅನ್ನೋದರ ಇಂಚಿಂಚು ಲೆಕ್ಕವನ್ನ ಇಡಿ ಅಧಿಕಾರಿಗಳು ಅಧಿಕೃತವಾಗಿ ಮಾಹಿತಿ ನೀಡಲಿದ್ದಾರೆ। ಆದರೆ ಜಮೀರ್ ಅವರೇ ಯಾಕೆ ಟಾರ್ಗೆಟ್ ಆದ್ರು ಅನ್ನೋದನ್ನ ಸ್ವಲ್ಪ ಕೆದಕಿ ನೋಡಿದ್ರೆ ಲಿಂಕ್ ಸಿಗೋದು ಬಹುಕೋಟಿ ಐಎಂಎ ವಂಚನೆ ಕೇಸ್। ಜಮೀರ್ ಮನೆಗೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದೆ ಐಎಂಎ ಪ್ರಕರಣದ ಜಾಲ ಹಿಡಿದ 1500 ಕೋಟಿಗೂ ಹೆಚ್ಚು ಐಎಂಎ ಬಹುಕೋಟಿ ವಂಚನೆ ಆಗಿತ್ತು। ಈ ಐಎಂಎ ಮಾಲೀಕ ಮನ್ಸೂರ್ ಜೊತೆ ಜಮೀರ್ ವ್ಯವಹಾರ ನಡೆಸಿದ್ರು। ಮನ್ಸೂರ್ ಖಾನ್ ನಿಂದ 15000 ಅಡಿ ಭೂಮಿ ಖರೀದಿ ಆಗಿತ್ತು। 80 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಬರೀ 9 ಕೋಟಿಗೆ ಮಾರಾಟ ಆಗಿತ್ತು। ಮನ್ಸೂರ್ ನಿಂದ ಖರೀದಿಸಿದ್ದ ಆಸ್ತಿ ಮಾರಿ ಹಾಸನದಲ್ಲಿ ಜಮೀರ್ ಆಸ್ತಿ ಖರೀದಿಸಿದ್ರು। 9 ಕೋಟಿ ದಾಖಲೆ ಇದ್ರು, ಬಾಕಿ 70 ಕೋಟಿಗೂ ಹೆಚ್ಚು ಹಣ ಹವಾಲಾ ಮೂಲಕ ಪಡೆದ ಆರೋಪ ಕೇಳಿಬಂದಿತ್ತು। ಈ ಹಣವನ್ನ ಮನ್ಸೂರ್ ಜೊತೆ ಸೇರಿ ದುಬೈ ಶ್ರೀಲಂಕಾದಲ್ಲಿ ಬೇನಾಮಿ ಹಣ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ। ಹವಾಲಾ ಹಣ ಹೂಡಿಕೆ ಬಗ್ಗೆ ಮನ್ಸೂರ್ ಮ್ಯಾನೇಜರ್ನಿಂದ ಮಾಹಿತಿ ಸಿಕ್ಕಿದ್ದು ಮನ್ಸೂರ್ ಆಪ್ತ ನವೀದ್ ಡಿಲೀಟ್ ಮಾಡಿದ್ದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಮರುಸಂಗ್ರಹಿಸಿದ್ದಾರೆ। ಇಮೇಲ್ನಲ್ಲಿ ಡಿಲೀಟ್ ಮಾಡಿ ಅಮೆಜಾನ್ ಕ್ಲೌಡ್ ವೆಬ್ನಲ್ಲಿ ಸಂಗ್ರಹಿಸಿದ್ರು। ನವೀದ್ನ ಎಲ್ಲಾ ವ್ಯವಹಾರದ ದಾಖಲೆಯನ್ನ ರಿಟ್ರೀವ್ ಮಾಡಿ ಇವತ್ತು ದಾಳಿ ಮಾಡಿದೆ। ಜೊತೆಗೆ 2018 ಚುನಾವಣಾ ಲೆಕ್ಕದಲ್ಲೂ ತಪ್ಪು ಮಾಹಿತಿ ನೀಡಿದ್ದು ತೆರಿಗೆ ವಂಚನೆ ಆರೋಪವೂ ಇದೆ। ಈ ಎಲ್ಲಾ ವಿಚಾರವಾಗಿ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ಸಂಗ್ರಹಿಸಿ ಪಕ್ಕಾ ಪ್ಲಾನ್ ಮಾಡಿ ಪರ್ಫೆಕ್ಟ್ ಆಗಿ ಒಂದಿಷ್ಟು ಮಾಹಿತಿ ಸೋರಿಕೆ ಆಗದಂತೆ ಇವತ್ತು ಇಡಿ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ। ಅಷ್ಟೇ ಅಲ್ಲ, ಜಮೀರ್ ಅಹಮದ್ ಅವರ ಸಹೋದರ ಜಮೀಲ್ ಅಹಮದ್ ಖಾನ್, ಶಕೀಲ್ ಅಹಮದ್ ಖಾನ್, ಅದಿಲ್ ಅಹಮದ್ ಖಾನ್, ಫಾಜಿಲ್ ಅಹಮದ್ ಖಾನ್, ಮುಜಾಮಿಲ್ ಅಹಮದ್ ಖಾನ್ನನ್ನು ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ। ಜಮೀರ್ ಮನೆ ಮೇಲೆ ದಾಳಿ ರಾಜಕೀಯ ಪ್ರೇರಿತ, ಜಮೀರ್ ಮನೆ ಮುಂದೆ ಬೆಂಬಲಿಗರ ಜೋರು ಗಲಾಟೆ। ಜಮೀರ್ ಅಹಮದ್ ಪರಿವಾರದ ಮೇಲೆ ನಡೆದಿರೋ ಇಡಿ ದಾಳಿ ರಾಜಕೀಯ ಪ್ರೇರಿತ ಅಂತ ಜಮೀರ್ ಬೆಂಬಲಿಗರು ಜೋರು ಗಲಾಟೆ ಮಾಡಿದ್ರು, ಧಿಕ್ಕಾರ ಕೂಗಿದ್ರು, ಪ್ರತಿಭಟನೆ ಮಾಡಿದ್ರು, ಪೊಲೀಸರು ಕೆಲವರಿಗೆ ಬಿಸಿ ಮುಟ್ಟಿಸಿದ್ರು। ರಾಜಕೀಯ ಪ್ರೇರಿತ ದಾಳಿ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ। ಅಕ್ರಮ ತೆರಿಗೆ ವಂಚನೆ ಮಾಡಿಲ್ಲ ಅಂದ್ರೆ ಯಾಕೆ ಭಯ ಪಡಬೇಕು ಅನ್ನೋದು ಬಿಜೆಪಿಯವರ ವಾದ। ಹಿಂಗೆ ಯಾರ್ಯಾರಿಗೆ ಅನುಕೂಲಕ್ಕೆ ಏನೇನು ಬೇಕೋ ಅದು ನಡೀತಾ ಇದೆಯೇ ಹೊರತು ಇದು ಅಧಿಕಾರ ಇದೆ ಅಂತೇಳಿ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಬಾರ್ದು। ಕಾನೂನೇನಿದೆ ಅವ್ರು ಉತ್ತರ ಕೊಡ್ತಾರೆ, ಖಂಡಿತ ಉತ್ತರ ಕೊಡೋಷ್ಟು ಶಕ್ತಿ ನಮ್ಮ ಪಕ್ಷದ ಶಾಸಕರಿಗಿದೆ, ಅವರು ಮಾಡ್ತಾರೆ। ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಈ ರೀತಿ ಅವರು ಸಹಜವಾಗಿ ಇದೇ ಮೊದಲೇ ಸತಿ ಅಲ್ಲ ಹೇಳ್ತಾರೆ। ಇವತ್ತು ಅದು ಏನು ರೇಡ್ ಮಾಡಿದ್ದಾರೆ, ಏನು ಸಿಕ್ಕಿದೆ, ನಾಳೆ ಅದು ಕೋರ್ಟಲ್ಲಿ ಕೂಡ ಸ್ಕ್ರೂಟಿನಿ ಆಗ್ತದೆ। ಅದೇನು ಸುಮ್ಮನೆ ರೇಡ್ ಮಾಡಕ್ಕೆ ಕೋರ್ಟಲ್ಲಿ ಸ್ಕ್ರೂಟಿನಿ ಆಗುತ್ತೆ। ಯಾರು ತಪ್ಪು ಮಾಡಿದಾರೆ ಅವರಿಗೆ ಶಿಕ್ಷೆ ಆಗುತ್ತೆ। ಜಮೀರ್ ಅವರದ್ದು ಏನೂ ತಪ್ಪಿಲ್ಲ ಅಂದ್ರೆ ಅವರಿಗೆ ಶಿಕ್ಷೆ ಆಗುವಂತ ಪ್ರಶ್ನೆ ಬರೋದಿಲ್ಲ। ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಇಡಿ, ಸಿಬಿಐ ಇದ್ಯಾವುದು ಕೂಡ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರದಲ್ಲಿ ಮಾಡಿದಂತ ಏಜೆನ್ಸಿಗಳು ಅಲ್ಲ। ದೆಹಲಿಯಿಂದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಂದು ದಾಳಿ ಮಾಡಿರೋದನ್ನ ನೋಡಿದ್ರೆ ವಿದೇಶದಲ್ಲಿ ಹವಾಲಾ ಹಣ ಹೂಡಿಕೆ, ತೆರಿಗೆ ವಂಚನೆ, ಐಎಂಎ ಹಣ ದುರ್ಬಳಕೆ ಆಗಿದೆ ಅನ್ನೋ ಮಾತುಗಳು ಕೇಳಿಬರ್ತಿದೆ। ಇಡಿ ಅಧಿಕಾರಿಗಳು ಈಗ ಅಧಿಕೃತವಾಗಿ ಯಾವ ಮಾಹಿತಿ ನೀಡ್ತಾರೆ ಅನ್ನೋದರ ಮೇಲೆ ಜಮೀರ್ ಭವಿಷ್ಯ ಇದೆ। ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ। ಇನ್ನು ಜಮೀರ್ ಜೊತೆಗೆ ಮತ್ತೊಬ್ಬ ಮಾಜಿ ಮಂತ್ರಿ ರೋಷನ್ ಬೇಗೂ ಇಡಿ ಶಾಕ್ ಕೊಟ್ಟಿದೆ। ಮೂರು ಕಡೆ ರೇಡ್ ಮಾಡಿರುವಂತ ಇಡಿ ತಂಡ ತಲಾಶ್ ಇನ್ನೂ ಕೂಡ ಮುಗಿದಿಲ್ಲ. ಬೇಗ್ ಕೋಟೆಯಲ್ಲಿ ಏನೇನಾಯ್ತು ನೋಡಿ. ಏಕಕಾಲಕ್ಕೆ ಮೂರು ಕಡೆಗಳಲ್ಲಿ ಇಡಿ ದಾಳಿ, ಮಾಜಿ ಮಂತ್ರಿ ಬೇಗಗೆ ಇಡಿ ಸಂಕಷ್ಟ. ಬೆಳಿಗ್ಗೆ 7 ಗಂಟೆಯ ಹೊತ್ತು ಇನೋವಾ ಕಾರ್ನಲ್ಲಿ ಬಂದ ಇಡಿ ಇಲಾಖೆಯ ತಂಡ ಫ್ರೇಜರ್ ಟೌನ್ನ ಕೋಲ್ಸ್ ಪಾರ್ಕ್ ಬಳಿಯ ಕ್ಲೈವ್ಲ್ಯಾಂಡ್ ರಸ್ತೆಯಲ್ಲಿರೋ ಮಾಜಿ ಮಂತ್ರಿ ರೋಷನ್ ಬೇಗ್ ಮನೆಗೆ ಎಂಟ್ರಿ ಕೊಟ್ಟಿತ್ತು. ಅಷ್ಟೇ ಅಲ್ಲ, ಕೋಲ್ಸ್ ಪಾರ್ಕ್ ಸಮೀಪವೇ ಇರುವ ರೋಷನ್ ಬೇಗ್ ಅವರ ಮತ್ತೊಂದು ಮನೆಯಲ್ಲಿ ಇಡಿಯ ಮತ್ತೊಂದು ಟೀಮ್ ಶೋಧ ಆರಂಭಿಸಿತ್ತು. ಇದೇ ಸಮಯಕ್ಕೆ ಸಂಜಯ್ ನಗರದ ಭೂಪಸಂದ್ರದಲ್ಲಿರೋ ಬೇಗ್ ಅವರ ಮಗಳ ಮನೆಗೂ ಮತ್ತೊಂದು ಇಡಿ ಟೀಮ್ ಪ್ರವೇಶ ಮಾಡಿತ್ತು. ಮೂರು ಕಡೆಯಲ್ಲೂ ಸಿಆರ್ಪಿಎಫ್ ಭದ್ರತೆಯಲ್ಲಿ ಬೇಗ್ ಸಾಮ್ರಾಜ್ಯವನ್ನು ಶೋಧ ಮಾಡಿದೆ ಇಡಿ ತಂಡ.
ಬೆಂಗಳೂರಿನ ಬಹುಕೋಟಿ ಐಎಂಎ ವಂಚನೆ ಕೇಸ್ನಲ್ಲಿ ಬೇಗ್ ಕೂಡ ಆರೋಪಿ. ಇದೇ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿರುವ ಸಾಧ್ಯತೆ ಇದೆ. ಬೇಗ್ ಅವರ ಮುಂದೆಯೂ ದಾಖಲೆಗಳನ್ನು ಪರಿಶೀಲನೆ ನಡೆಸಿರುವ ಇಡಿ ಮತ್ತೊಂದು ಮನೆಗೆ ಬೇಗ್ ಅವರ ಪಿಎ ಏಸಾನ್ ಎಂಬಾತನನ್ನ ಕರೆಸಿಕೊಂಡು ಶೋಧ ಮಾಡಿದೆ. ಇತ್ತ ಬೇಗ್ ಅವರ ಮಗಳ ಮನೆಯ ಶೋಧ ಸಂಜೆ ಹೊತ್ತಿಗೆ ಪೂರ್ಣಗೊಂಡಿದ್ದು ಕೆಲವು ಮಹತ್ವದ ದಾಖಲೆಗಳನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಇತ್ತ ಕೋಲ್ಸ್ ಪಾರ್ಕ್ ಬಳಿಕ ಬೇಗ್ ಅವರ ಎರಡು ಮನೆಯಲ್ಲೂ ಇಡಿ ಶೋಧ ಇನ್ನೂ ಮುಗಿದಿಲ್ಲ. ಐಎಂಎ ಕಂಪನಿಯಿಂದ ಸುಮಾರು 400 ಕೋಟಿ ರೂಪಾಯಿ ಹಣ ಪಡೆದಿದ್ದಾರೆ ಅನ್ನೋ ಆರೋಪ ಬೇಗ್ ಮೇಲಿದೆ. ಈ ವಂಚನೆ ಕೇಸ್ನಲ್ಲಿ ಎಸ್ಐಟಿ ತನಿಖೆ ನಡೆದಿತ್ತು. ಸದ್ಯ ಸಿಬಿಐ ತನಿಖೆ ನಡೆಯುತ್ತಿದೆ. ಇದೇ ಕೇಸ್ನಲ್ಲಿ ಕಳೆದ ವರ್ಷ ಜೈಲಿಗೂ ಹೋಗಿ ಬಂದಿದ್ರು ರೋಷನ್ ಬೇಗ್. ಅಲ್ಲದೆ ಕೋರ್ಟ್ ಆದೇಶದಂತೆ ಬೇಗ್ಗೆ ಸೇರಿದ 16 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕೊಂಡಿದೆ. ಇದೀಗ ಇಡಿ ಉರುಳು ಕೂಡ ರೋಷನ್ ಬೇಗ್ ಕೊರಳಿಗೆ ಸುತ್ತಕೊಂಡಿದೆ. ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿಮಗೆಲ್ಲ ನೆನಪಿರಬಹುದು, ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಹಾಂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಿಡಿಎನಲ್ಲಿ ಬೃಹತ್ ಭ್ರಷ್ಟಾಚಾರ ಮಾಡಿದ್ದಾರೆ, ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತೆಲ್ಲ ಆರೋಪವನ್ನ ಮಾಡಿದ್ದು. ಸಾಕ್ಷಿ ಸಮೇತ ಇಡಿಗೂ ದೂರನ್ನ ಕೊಟ್ಟಿದ್ರು, ಎಫ್ಐಆರ್ ಹಾಕಿ ಅಂತ ಕೋರ್ಟ್ಗೂ ಹೋಗಿದ್ರು. ಆದ್ರೆ ಆಗ ಮುಖ್ಯಮಂತ್ರಿಗಳಾಗಿದ್ರು ಅಂತ ಜನಪ್ರತಿನಿಧಿಗಳ ಕೋರ್ಟ್ ಎಫ್ಐಆರ್ಗೆ ಪರ್ಮಿಷನ್ ಕೊಡಲಿಲ್ಲ. ಇದನ್ನ ಪ್ರಶ್ನೆ ಮಾಡಿ ಟಿಜೆ ಅಬ್ರಹಾಂ ಹೈಕೋರ್ಟ್ಗೆ ಹೋಗಿದ್ರು. ಈಗ ಯಡಿಯೂರಪ್ಪ ಮಾಜಿ ಸಿಎಂ ಆಗ್ತಾ ಇದ್ದಂತೆ ಯಡಿಯೂರಪ್ಪ ಜೊತೆಯಲ್ಲಿ ವಿಜಯೇಂದ್ರ ಸೇರಿ ಆರೋಪಿ ಸ್ಥಾನದಲ್ಲಿ ಇರೋರ್ಗೆ ಹೈಕೋರ್ಟ್ ನೋಟಿಸ್ ಇಶ್ಯೂ ಮಾಡಿದೆ. ಆಗಸ್ಟ್ 17 ತಾರೀಕು ಬೆಳಗ್ಗೆ 10:00 ಕೋರ್ಟ್ಗೆ ಹಾಜರಾಗಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದೆ. ಮೇಕೆದಾಟು ಯೋಜನೆಗೆ ಈಗ ಮತ್ತೊಂದು ಅಡ್ಡಗಾಲು. ಬಿಜೆಪಿ ಸರ್ಕಾರದ ವಿರುದ್ಧವೇ ತಮಿಳುನಾಡು ಬಿಜೆಪಿ ಧರಣಿ ಮಾಡ್ತಾ ಇದೆ, ಯಾವುದಕ್ಕೂ ಕೇರ್ ಮಾಡಲ್ಲ ಅಂತ ಸಿಎಂ ಹೇಳ್ತಿದ್ರು. ಅದು ಸದ್ಯಕ್ಕಾಗೋ ಲಕ್ಷಣ ಕಾಣ್ತಿಲ್ಲ. ತಮಿಳುನಾಡಿನಲ್ಲಿ ಮೇಕೆದಾಟು ಬಗ್ಗೆ ಯಾರು ಏನೇ ಪ್ರತಿಭಟನೆ ಮಾಡಲಿ, ಐ ಡೋಂಟ್ ಕೇರ್. ಕಾವೇರಿ ತಡೆಯೋದಕ್ಕೆ 4 ರಾಜ್ಯಗಳ ಅನುಮತಿ ಅಗತ್ಯ. ಮೇಕೆದಾಟು ಕಟ್ಟೋದು ಅಷ್ಟು ಸುಲಭವಲ್ಲ. ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಬಳಿ ಅಣೆಕಟ್ಟು ಕಟ್ಟಬೇಕೆಂಬುದು ಕರ್ನಾಟಕ ಸರ್ಕಾರ, ಕನ್ನಡಿಗರ ಬಹುದಿನಗಳ ಆಶಯ. ಇದಕ್ಕೆ ಪದೇ ಪದೇ ಅಡ್ಡಿಪಡಿಸುತ್ತಲೇ ಬಂದಿದೆ ತಮಿಳುನಾಡು ಸರ್ಕಾರ. ಡಿಪಿಆರ್ ಕೊಟ್ಟು ಅನುಮತಿ ಕೇಳಿದ್ದ ಕೇಂದ್ರ ಸರ್ಕಾರ ಒಂದು ಬಾರಿ ಓಕೆ ಅಂದು ಇದೀಗ ಉಲ್ಟಾ ಹೊಡೆಯುತ್ತಿದೆ. ಸಂಸತ್ನಲ್ಲಿ ರಾಜ್ಯ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಮೇಕೆದಾಟು ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಕುಡಿಯೋ ನೀರಿಗೂ ಏಕೆ ಅನುಮತಿ ಎಂದು ಪ್ರಶ್ನಿಸಿದ್ರು. ಅದಕ್ಕೆ ಉತ್ತರಿಸಿರುವ ಕೇಂದ್ರ ಸಚಿವ ಇಡೀ ಕರ್ನಾಟಕಕ್ಕೆ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. Why do we have to take consent of Tamil Nadu for undertaking Mekedatu dam project, as it is not mentioned in any clause in which water which is used for power generation is flowing back to the river course, and the union government should also notice that we are doing all of this under the preview of water which is allocated to Karnataka, and by not disrespecting the tribunal award nor violating Supreme Court judgment, sir. Ye interstate basin ki nadi par banaya jana hai, sari lower riparian state aur stakeholder states ki anumati usme hona avashyak hai, aur CWMA mein kyunki charon state partner hai, isliye CWMA ki permission anumati ke bina us DPR par further assessment karna niyamanusar nahi hoga. ಸಂಸತ್ನಲ್ಲಿ ಈ ಆಘಾತಕಾರಿ ಸ್ಟೇಟ್ಮೆಂಟ್ ಹೊರಬಿತ್ತು. ಅದೇ ಟೈಮ್ನಲ್ಲೇ ತಮಿಳುನಾಡಿನಲ್ಲಿ ಕಾವೇರಿ ಕಿರಿಕ್ ಶುರುವಾಗಿತ್ತು. ಅವತ್ತು ಕರ್ನಾಟಕದ ಸಿಂಗಂ, ಇವತ್ತು ವಿಲನ್. ಬಿಜೆಪಿ ಸರ್ಕಾರದ ವಿರುದ್ಧವೇ ಬಿಜೆಪಿ ಧರಣಿ. ಕರ್ನಾಟಕ ತಮಿಳುನಾಡು ಮಧ್ಯೆ ಕಾವೇರಿ ಕಿರಿಕ್ ನಿಲ್ಲೋ ಲಕ್ಷಣ ಕಾಣುತ್ತಿಲ್ಲ. ಕಾವೇರಿ ವಿಚಾರದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಅಂತ ಆಗ್ತಿದೆ. ಮೇಕೆದಾಟು ಯೋಜನೆ ವಿರೋಧಿಸಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ತಂಜಾವೂರಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಈ ಮೂಲಕ ಕರ್ನಾಟಕಕ್ಕೆ ಸೆಡ್ಡು ಹೊಡೆದಿದ್ದಾರೆ ಅಣ್ಣಾಮಲೈ. ಮೇಕೆದಾಟು ಬಳಿ ಅಣೆಕಟ್ಟಲ್ಲ, ಒಂದು ಇಟ್ಟಿಗೆ ಇಡೋದಕ್ಕೂ ಬಿಡಲ್ಲ ಅಂತಿದ್ದಾರೆ ಅಣ್ಣಾಮಲೈ. ಅಣ್ಣಾಮಲೈಗೆ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಜಲಾಶಯ ನಿರ್ಮಾಣ ಮಾಡುತ್ತೇವೆ ಎಂದು ಕರ್ನಾಟಕದ ನೂತನ ಸಿಎಂ ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಿಂದ ಕೆಳಹಂತದ ರಾಜ್ಯಗಳಿಗೆ ತೊಂದರೆ ಆಗಲಿದೆ ಎಂದು ಕೇಂದ್ರ ಜಲಸಂಪನ್ಮೂಲ ಸಚಿವರೇ ಹೇಳಿದ್ರು. ಬೊಮ್ಮಾಯಿ ನಿರ್ಧಾರ ಬದಲಿಸದಿರೋದು ಬೇಸರದ ಸಂಗತಿ ಹಾಗೂ ಖಂಡನೀಯ. ಹೀಗಾಗಿ ತಮಿಳುನಾಡು ಬಿಜೆಪಿಯು ಸಾಂಕೇತಿಕವಾಗಿ 10,000 ಕಾರ್ಮಿಕರೊಂದಿಗೆ ಒಂದು ದಿನದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದೆ. ಹಾಗೂ ಏನಾದರೂ ಆಗಲಿ, ನಾವು ಮಾತ್ರ ಒಂದೇ ಒಂದು ಇಟ್ಟಿಗೆಯನ್ನು ಇಡಲು ಬಿಡಲ್ಲ. ಸೆಂಗಲ್ ಕೂಡ ಕಟ್ಟುವುದಕ್ಕೆ ತಮಿಳುನಾಡು ಬಾಜಕ ನಾನು ಈಗಾಗಲೇ ಅಣ್ಣಾಮಲೈಗೆ ಉತ್ತರ ಕೊಟ್ಟಿದ್ದೇನೆ. ಅವನು ಬಹಳ ದೊಡ್ಡ ಮನುಷ್ಯ, ಮಾಡೋ ಅವಶ್ಯಕತೆ ಇಲ್ಲ. ತಮಿಳುನಾಡಿನಲ್ಲಿ ಮೇಕೆದಾಟು ಬಗ್ಗೆ ಯಾರು ಏನೇ ಪ್ರತಿಭಟನೆ ಮಾಡಲಿ, ಯಾರೇ ಪಾರ್ಟಿಯಲ್ಲಿರಲಿ, ಅದು ರಾಜಕೀಯವಾಗಿರುವಂತದ್ದು. ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಈ ಯೋಜನೆಯನ್ನು ಮಾಡಿದ್ದೇವೆ. ಇದೆಲ್ಲ ಗೊತ್ತಿದ್ದು ಕೂಡ ಅವರು ಪ್ರತಿಭಟನೆ ಮಾಡ್ತಾರಂತಂದ್ರೆ
ಒಂದು ರಾಜಕೀಯವಾಗಿರುವಂಥದ್ದು. ಎರಡನೇದಾಗಿ ಐ ಡೋಂಟ್ ಕೇರ್, ಐ ಜಸ್ಟ್ ಡೋಂಟ್ ಕೇರ್ ಫಾರ್ ಇಟ್. ಅದನ್ನ ಪರ್ಮಿಷನ್ ತಗೊಂಡು ಪ್ರಾರಂಭ ಮಾಡೇ ಮಾಡ್ತೀವಿ. ತಮಿಳುನಾಡು ಬಿಜೆಪಿಯ ಈ ಕಿರಿಕ್ಗೆ ರಾಜ್ಯ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. ನಾವು ಮೇಕೆದಾಟು ಕಟ್ತಾ ಇರೋದು ಕರ್ನಾಟಕದ ನಮ್ಮ ಜಾಗದಲ್ಲಿ, ನೀರು ಹೋಗ್ತಾ ಇರೋದು ನಮ್ಮ ಜಾಗದಿಂದ ತಮಿಳುನಾಡಿಗೆ. ಅವ್ರಿಗೆ ಏನೀಗಾಗಲೇ ನಮ್ಮದು ಕಂಡೀಷನ್ ಇದೆ, ಅದಕ್ಕೆ ಯಾವುದೇ ಕಾರಣಕ್ಕೆ ಬಾಧಕ ಇಲ್ಲದಾಗೆ ತಾಂತ್ರಿಕ ವ್ಯವಸ್ಥೆಯಲ್ಲಿ ಸರಿಯಾಗಿದೆ ಅನ್ನೋದನ್ನು ತಿಳಿಸಿದ್ದಾರೆ. ಬೊಮ್ಮಾಯಿ ಸಾಹೇಬರು ನಾವು ನಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನಾಡಿದ್ದಾರೆ. ಅಣ್ಣಾಮಲೈ ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿ ರಾಜೀನಾಮೆ ಕೊಟ್ಟಂತರ ಭಾರತೀಯ ಜನತಾ ಪಾರ್ಟಿಗೆ ಅವರಿಗೆ ತಮಿಳುನಾಡಲ್ಲಿ ಜವಾಬ್ದಾರಿ ಕೊಡಿದೆ, ಗೌರವ ಕೊಡಿದೆ. ಅರ್ಥ ಮಾಡ್ಕೋಬೇಕು. ಮೇಕೆದಾಟು ಯೋಜನೆ ಬಗ್ಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಖಂಡಿತ ನಾವು ಅದಕ್ಕೆ ಬದ್ಧರಾಗಿದ್ದೀವಿ. ಅಣ್ಣಾಮಲೈ ಅವರು ಯಾವ ಕಾರಣಕ್ಕೆ ಮಾಡ್ತಾ ಇದಾರೋ ನನಗಂತೂ ಗೊತ್ತಿಲ್ಲ. ಆದರೆ ಆಸ್ ಫಾರ್ ಆಸ್ ಕರ್ನಾಟಕ ಇಸ್ ಕನ್ಸರ್ನ್, ನಮ್ಮ ರಾಜ್ಯ ಸರ್ಕಾರದ ಒಂದು ಸ್ಪಷ್ಟತೆ ಇದೆ, ಇದು ನಮ್ಮ ಹಕ್ಕೇನಿದೆ. ಮತ್ತು ಸುಪ್ರೀಂ ಕೋರ್ಟ್ ಕೂಡ ಇದು ನಮ್ಮ ಪರವಾಗಿ ಇವತ್ತು ತೀರ್ಮಾನ ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಏನು ಅಡರು ತೊಡರುಗಳು ಏನೂ ಇಲ್ಲ, ಇದು ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ಇಟ್ ಇಸ್ ಎ ಪೊಲಿಟಿಕಲ್ ವಿಲ್. ನಮ್ಮ ರಾಜ್ಯ, ನಮ್ಮ ಹಣ, ನಾವು ಯಾರ ನೀರು ತಡೀತಾ ಇಲ್ಲ. ಸೊ ಎರಡು ಡಬಲ್ ಇಂಜಿನ್ ಸರ್ಕಾರ, ನಾವು ಎಲ್ಲ ತರದ ಸಹಕಾರ ಕೊಡ್ತೀವಿ ಅಂತ ನಾವು ಹೇಳಿದ್ದೇವೆ. ಯಾವ ಒತ್ತಡವನ್ನಾದ್ರೂ ಬೇಕಾದ್ರೆ ಮಾಡಿ, ನಮ್ಮ ರಾಜ್ಯದಲ್ಲೇ ಅವ್ರು ಬಂದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಣ್ಣಾಮಲೈ ಎಲ್ಲ ಅಧಿಕಾರವನ್ನ ಪಡೆದು ಹಾಡಿ ಹೊಗಳಿದ್ದು ಕರ್ನಾಟಕ. ಕೊನೆ ಪಕ್ಷ ಇಲ್ಲಿಯ ಅನ್ನದ ಋಣವನ್ನಾದ್ರೂ ಅವರು ತೀರಿಸಬೇಕಾಗಿತ್ತು. ಅವರು ಒಬ್ಬ ರಾಜಕೀಯ ಪಕ್ಷದ ಮುಖಂಡನಾಗಿ ನಾಯಕನಾಗಿ ಬೆಳೆಯಬೇಕು ಅಂತ ಹೇಳಿ ಯೋಜನೆಯನ್ನ ಮಾಡಬಾರದು ಅಂತ ಹೇಳಿ ಇವತ್ತು ಉಪವಾಸವನ್ನ ಕೂತಿದ್ದಾರೆ. ಇದೇನ್ ಹೇಳುತ್ತೆ? ಇದು ರಾಜಕೀಯ. ನೀವು ಅವರಿಗೆ ಒಂದು ರೀತಿಯಲ್ಲಿ ಆ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯೋ ಪ್ರೀತಿಯೋ ಏನೋ ಗೊತ್ತಿಲ್ಲ, ಮನವಿ ಮಾಡಬೇಡಿ, ಖಡಕ್ ಆಗಿ ಹೇಳಿ. ನೀವು ಒಂದು ವೇಳೆ ಮಾಡದೇ ಇದ್ರೆ 10-15 ದಿವಸದಲ್ಲಿ ಈ ಹೋರಾಟಕ್ಕೆ ಬೇರೆ ರೂಪ ತಗೊಂಡು ನಾವು ಸುಮ್ಮನೆ ಇದ್ರೆ ನಾವು ಬೀದಿಗಿಳಿದು ಅನಿವಾರ್ಯವಾಗುತ್ತೆ. ಸರ್ಕಾರದ ಮೇಲೆ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಡಿ. ಮಾಜಿ ಸಿಎಂ ಕುಮಾರಸ್ವಾಮಿ ಸರಣಿ ಟ್ವೀಟ್ ಮಾಡಿದ್ದಾರೆ. ತಮಿಳುನಾಡಿನ ವಿಪಕ್ಷ ಎಐಎಡಿಎಂಕೆ ಎನ್ಡಿಎ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದೆ. ಆಡಳಿತ ಪಕ್ಷ ಡಿಎಂಕೆ ಕಾಂಗ್ರೆಸ್ ಮೇಲೆ ಒತ್ತಡ ಹೇರುತ್ತಿದೆ. ಆದರೆ ಕರ್ನಾಟಕದಲ್ಲಿ ಇಬ್ಬರು ಯೋಜನೆ ಜಾರಿ ಆಗಬೇಕು ಅಂತಿದ್ದಾರೆ. ಹಾಗಾದ್ರೆ ಯಾರು ಯಾರ ಪರ ಇದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಈ ಮಧ್ಯೆ ಮೇಕೆದಾಟು ಕಟ್ಟೋದಕ್ಕೆ ದಕ್ಷಿಣದ 4 ರಾಜ್ಯಗಳ ವಿಶ್ವಾಸ ಅಗತ್ಯ ಅಂತಾರೆ ವಕೀಲರು. 1991 ನಂತರ ಕರ್ನಾಟಕ ತನಗೆ ಏನ್ ಬೇಕು ಆ ರೀತಿ ಮಾಡ್ಲಿಕ್ಕೆ ವರ್ತಿಸ್ಲಿಕ್ಕೆ ಅವಕಾಶ ಇರೋದಿಲ್ಲ. ಇದು ಇಟ್ ಹ್ಯಾಸ್ ಟು ಬಿ ಕನ್ಸಲ್ಟೇಟಿವ್ ಪ್ರಾಸೆಸ್. ಈ ಒಂದು ಅಣೆಕಟ್ಟೆಯನ್ನ ರಿಸರ್ವಾಯರ್ ಅನ್ನ ಕಟ್ಟಬೇಕು ಅನ್ನುವಂತ ಮನಸ್ಸು ನಿಜಕ್ಕೂ ಇದ್ರೆ ದೇ ಶುಡ್ ರಿಕ್ವೆಸ್ಟ್ ಬೇರೆ ರಾಜ್ಯಗಳನ್ನ, ಅಂಡ್ ಕನ್ಸಲ್ಟೇಟಿವ್ ಅಂಡ್ ಪಾರ್ಟಿಸಿಪೇಟಿವ್ ಮೀಟಿಂಗ್ ಶುಡ್ ಹ್ಯಾಪನ್. ಅದನ್ನ ಬಿಟ್ಟು ಈ ರೀತಿ ರಾಜಕೀಯ ಮಾಡೋದ್ರಿಂದ ನಥಿಂಗ್ ಹ್ಯಾಪನ್ಸ್. ಎಲ್ಲ ಬೆಳವಣಿಗೆಗಳ ನಡುವೆಯೇ ತಮಿಳುನಾಡು ಧೋರಣೆ ಖಂಡಿಸಿ ಪ್ರತಿಭಟನೆ ನಡೆದಿದೆ. ಜನತಾ ಪಕ್ಷದ ವತಿಯಿಂದ ಮೇಕೆದಾಟುವಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಮ್ಯಾಕ್. 41 ವರ್ಷಗಳ ಬಳಿಕ ಭಾರತೀಯ ಹಾಕಿ ಟೀಮ್ ಪದಕ ಜಯಿಸಿದೆ. ಕುಸ್ತಿಯಲ್ಲಿ ಚಿನ್ನದ ಪದಕ ಜಸ್ಟ್ ಮಿಸ್ ಆಗಿದ್ದು ಬೆಳ್ಳಿಗೆ ಮುತ್ತಿಕ್ಕಲಾಗಿದೆ. ಇವತ್ತು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಏನೆಲ್ಲ ಆಯಿತು ಬನ್ನಿ ನೋಡೋಣ. ಭಾರತೀಯ ಹಾಕಿ ತಂಡ 41 ವರ್ಷಗಳ ಬಳಿಕ ಇತಿಹಾಸ ಸೃಷ್ಟಿಸಿದ್ದು ಜರ್ಮನಿ ವಿರುದ್ಧ 5-4 ಗೋಲುಗಳ ಕೂದಲೆಳೆ ಅಂತರದಲ್ಲಿ ಜಯಿಸಿ ಕಂಚಿಗೆ ಮುತ್ತಿಕ್ಕಿದ್ದಾರೆ. ಭಾರತದ ಪರ ಸಿಮ್ರಂಜಿತ್ ಸಿಂಗ್ 17:34 ನಿಮಿಷದಲ್ಲಿ ಗೋಲು ಬಾರಿಸಿದ್ರೆ ಹಾರ್ದಿಕ್ ಸಿಂಗ್ 27 ನಿಮಿಷದಲ್ಲಿ ಭಾರತಕ್ಕೆ ಗೋಲು ತಂದುಕೊಟ್ರು. ಇನ್ನು ಹರ್ಮನ್ ಪ್ರೀತ್ 29 ಹಾಗೂ ರೂಪಿಂದರ್ ಪಾಲ್ ಸಿಂಗ್ 31 ನಿಮಿಷದಲ್ಲಿ ಗೋಲು ಬಾರಿಸುವ ಮೂಲಕ ಗೆಲುವಿನ ಕೇಕೆ ಹಾಕಿದ್ದಾರೆ. ಜರ್ಮನ್ ಟೀಮ್ ಹೇ ಡಿಕೆ ಆಸ್ಪಾಸ್ ಯೇ ಬಚಾವ್ ಹೋನಾ ಜರೂರಿ ಹೇ ಬಚಾವ್ ಹೋ ಗಯಾ ಹೇ ಭಾರತ್ ನೇ ಇಸ್ ಮ್ಯಾಚ್ ಕೋ ಕಿಸ್ಮತ್ ಕಿ ಲಕೀರೋ ಸೇ ಚುರಾಯಾ ಹೇ ಔರ್ ಇತಿಹಾಸ್ ಕೆ ಇಸ್ ಪಲ್ ಕೋ ಯಾದ್ ರಖಿಯೇಗಾ ಕ್ಯೋಕಿ ಆಪ್ ಗವಾಹ್ ಹೇ ಏಕ್ ನಯೇ ಇತಿಹಾಸ್ ಕೆ ಪೆಹಲೇ ಅಧ್ಯಾಯ ಕಾ. ಭಾರತ ಇದಕ್ಕೂ ಮೊದಲು 1968 ಹಾಗೂ 1972 ಹಾಕಿ ಇಂಡಿಯಾ ಕಂಚಿನ ಪದಕ ಗೆದ್ದಿತ್ತು. ಇದೀಗ ಮತ್ತೆ ಕಂಚು ಗೆಲ್ಲುವ ಮೂಲಕ 3 ಬಾರಿ ಕಂಚಿನ ಪದಕ ಗೆದ್ದಂತಾಗಿದೆ. ಹಾಕಿ ತಂಡದ ನಾಯಕ ಮನ್ಪ್ರೀತ್ ಸಿಂಗ್ ಮಾತನಾಡಿ, ಕೊರೋನಾ ವಿರುದ್ಧ ನಿರಂತರ ಹೋರಾಟ ನಡೆಸುತ್ತಾ ಇರುವ ಆರೋಗ್ಯ ಸಿಬ್ಬಂದಿಗೆ ಪದಕವನ್ನು ಅರ್ಪಿಸಿದ್ದಾರೆ. ಡಾಕ್ಟರ್ಸ್ ಅಂಡ್ ಫ್ರಂಟ್ ವಾರಿಯರ್ಸ್ ಹೂ ಹ್ಯಾವ್ ಬೀನ್ ಸ್ಯಾಕ್ರಿಫೈಸ್
for us and save so many people's lives there in India and everywhere in this world. So we would like to dedicate this medal to the, those warriors. ಇನ್ನು ಭಾರತ ಕುಸ್ತಿಯಲ್ಲಿ ಕಮಾಲ್ ಮಾಡಿದ್ದು 57 ಕೆಜಿ ಫ್ರೀಸ್ಟೈಲ್ ಕುಸ್ತಿಯಲ್ಲಿ ರವಿಕುಮಾರ್ ದಹಿಯಾ ರಷ್ಯಾ ವಿರುದ್ಧದ ಚಿನ್ನದ ಹಣಾಹಣಿಯಲ್ಲಿ ಸೋಲುಂಡು ಬೆಳ್ಳಿಗೆ ತೃಪ್ತರಾಗಿದ್ದಾರೆ. ಅತ್ತ 87 ಕೆಜಿ ವಿಭಾಗದಲ್ಲಿ ದೀಪಕ್ ಪುನಿಯಾ ಗೆಲುವಿಗೆ 10 ಸೆಕೆಂಡ್ ಬಾಕಿ ಇರುವಾಗ ಪಾಯಿಂಟ್ಸ್ ಬಿಟ್ಟುಕೊಟ್ಟು ಕಂಚಿನ ಪದಕ ಕಳೆದುಕೊಂಡಿದ್ದಾರೆ. ರವಿಕುಮಾರ್ ದಹಿಯಾಗೆ 4 ಕೋಟಿ ಕ್ಯಾಶ್ ಅವಾರ್ಡ್ ಹಾಗೂ ಕ್ಲಾಸ್ 1 ಆಫೀಸರ್ ಹುದ್ದೆ ಹಾಗೂ ಇಬ್ಬರು ಹಾಕಿ ಆಟಗಾರರಾದ ಸುರೇಂದ್ರ ಕುಮಾರ್ ಮತ್ತು ಸುಮಿತ್ ವಾಲ್ಮೀಕಿಗೆ 2.5 ಕೋಟಿ ಕ್ಯಾಶ್ ಅವಾರ್ಡ್ ಹಾಗೂ ಕ್ಲಾಸ್ 2 ಆಫೀಸರ್ ಹುದ್ದೆ ಘೋಷಣೆ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಭಾರತೀಯ ಆಟಗಾರರಿಗೆ ಅಭಿನಂದನೆ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.